Subscribe now and press the bell icon. Never miss an update. Manipal kitchen ಗಾತ್ರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗೂರ್ಡ್ ಚಟ್ನಿ ಅಂದ್ರೆ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ, ಈಗ ಒಂದು ಪ್ಯಾನ್ಗೆ 2 ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಕಾದ ಮೇಲೆ ಅದಕ್ಕೆ ಜೀರಿಗೆ ಹಾಕಿ, ಜೀರಿಗೆ ನೋಡಿ ಚಟಪಟ ಅನ್ಬೇಕಾದ್ರೆ ಅದಕ್ಕೆ ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕಿ ಹಾಕಿ, ಯಾಕಂದ್ರೆ ತುಂಬ ಸ್ಪೈಸಿ ಇದೆ ಅದು. ಕರ್ಬೇವಿನ ಸೊಪ್ಪು ಟೆಂಡರ್, ಎಳೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಅದನ್ನೆಲ್ಲ ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಅದಕ್ಕೆ ಆನಿಯನ್ 4-5 ಟೀಸ್ಪೂನ್ ಸ್ವಲ್ಪ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕುಕ್ ಆಗೋ ತನಕ, ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಪರಿಮಳಯುಕ್ತ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ನಾವು ಚಾಪ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿದು ತೋರಿಸಿದ್ದೀನಿ ನೋಡಿ. ಹೀರೆಕಾಯಿ 1 ಕಪ್ ಹಾಕಿ ಅದಕ್ಕೆ. ಅದನ್ನು ಅಷ್ಟೇ, ಅದ್ರ ಜೊತೆ ಚೆನ್ನಾಗಿ ಕಂಬೈನ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಕವರ್ ಮಾಡಿ ಕುಕ್ ಮಾಡಬೇಕು ಅದನ್ನು ಈಗ, ಯಾಕಂದರೆ ಚೆನ್ನಾಗಿ ಕುಕ್ ಆಗದೇ ಇದ್ದರೆ ಚಟ್ನಿ ಒಳ್ಳೇದಾಗೋದಿಲ್ಲ. ಇವಾಗ ಕಂಬೈನ್ ಮಾಡಿ ಚೆನ್ನಾಗಿ. ಅದು ಕುಕ್ ಆಗಲಿಲ್ಲ ಮೋಸ್ಟ್ಲಿ ಅಂತ ಕಾಣುತ್ತೆ. ಮತ್ತೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ. ಇನ್ನೊಂದು 3-4 ನಿಮಿಷನಾದರೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ, ಯಾಕಂದರೆ ಕರೆಕ್ಟ್ ಹೋಗಬಾರ್ದು. ನಾವು ಅದಕ್ಕೆ ನೀರು ಹಾಕಲ್ಲ, ಆದರೆ ಅದರದೇ ನೀರು ಬಿಡೋದು. ಇದರಲ್ಲಿ ತುಂಬ ನೀರಿರುತ್ತೆ. ಇವಾಗ ನೋಡಿ, ರಿಚ್ ಗಾರ್ಡ್ ಕುಕ್ ಆಗಿದೆ. ಇದಕ್ಕೆ ಅದಕ್ಕೆ ಇವಾಗ ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಟರ್ಮರಿಕ್ ಪೌಡರ್ ಅರ್ಶಿನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡೋ, ಮಿಕ್ಸ್ ಆಗೋ ತನಕ, ಕಂಬೈನ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಅದರಲ್ಲಿ ಇವಾಗ ಮುಚ್ಚಿಡಿ, ಸ್ವಲ್ಪ ಹೊತ್ತು ಆರಲಿ. ಆರಿದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಬೇಕಾಗತ್ತೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳಿ, ಆರಿದೆ ನೋಡಿ. ನೀರ್ಗೀರೇನೂ ಹಾಕ್ಬೇಕಂತಿಲ್ಲ, ಯಾಕಂದರೆ ಇದರಲ್ಲಿರೋ ಮಾಯಿಶ್ಚರೈಸ್ ಹಾಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನಿಗೆ 2 ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಚಟಪಟ ಅನ್ಬೇಕಾದ್ರೆ ಸ್ವಲ್ಪ ಜೀರಿಗೆ, ಕೆಂಪು ಮೆಣಸಿನ್ಕಾಯಿ ತುಂಡು, ಮತ್ತು ಸ್ವಲ್ಪ ಕರಿ ಲೀವ್ಸು ಅಂದರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದೆಲ್ಲಾನು ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಯಾಕಂದರೆ ಅದರ ಪರಿಮಳ ಬರಬೇಕಲ್ಲ, ಅದು ಇದ್ರ ಹಸಿ ವಾಸನೆ ಬರುತ್ತೆ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಚಟ್ನಿನ ಇದರ ಮಿಕ್ಸಿಯಿಂದ ಹಾಕ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಥಿಕ್ಕನ್ ಆಗಿ ಬರಲಿ, ದಪ್ಪ ಆಗಿ ಬರಲಿ, ಮತ್ತು ಅದಕ್ಕೆ ಅರೋಮೆಟಿಕ್ ಆಗೋ ತನಕ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ನೀವು ಸಾಟೆ ಮಾಡ್ಕೊಳ್ಳಿ. ಇವಾಗ ನೋಡಿ, ಚಟ್ನಿ ರೆಡಿ ಆಗಿದೆ. ಈ ಚಟ್ನಿನ ನೀವು ರೊಟ್ಟಿ ಜೊತೆಗೆ, ಬಿಸಿ ಬಿಸಿ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಸೇವ್ಬೋದು. ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬಾಯ್.